ಶ್ರೀಮಂತರು ಶ್ರೀಮಂತರು ಮಾಡ್ತಾವ್ರೆ, ನಮ್ಮಂತ ಬಡವರಿಗೆ ಏನೂ ಇಲ್ಲ. ಸರ್ಕಾರ ಸತ್ತೋ ಬಿಡೋದು ರಾಜ್ಯದಲ್ಲಿ, ಏನೂ ಇಲ್ಲ ಸರ್. ಯಾರು ಬಂದರೂ ಒಳ್ಳೇದು ಮಾಡಲ್ಲ, ಅವ್ರವ್ರಿಗೆ ಅವ್ರು ಒಳ್ಳೇದು ಮಾಡ್ಕೋತಾರೆ ಅಷ್ಟೇನೆ. ಅಲ್ಲ, ಜನಸೇವೆ ಮಾಡೋವಂಥವ್ರು ಬೇಕು, ದುಡ್ಡು ಮಾಡೋವಂಥವ್ರು ಬೇಡ. ನೆಕ್ಸ್ಟ್ ಟೈಮ್ ಇವರೇ ಬಂದರೆ ಭಿಕ್ಷೆ ಬೇಡಲೇಬೇಕು ಸರ್. ಪ್ರಜಾಕೀಯ ಬರಬೇಕಷ್ಟೇ, ಅದೊಂದು ನೋಡಬೇಕಷ್ಟೇ. ಮೂರು ಪಕ್ಷನ ನೋಡಿದ್ದೀವಿ, ಅದು ಸಾಕಾಗ್ಬಿಟ್ಟೆ ಜನ. ಪ್ರಜಾಕೀಯ ಬಂದರೆ ಅವ್ರು ಏನನ್ನ ಹೇಳ್ತಾವ್ರೆ, ಯಾರು ಆಶ್ವಾಸ ಕೊಡ್ತಾವ್ರೆ, ಒಂದು ಸರ್ ತಂದು ನೋಡಿಬಿಟ್ರೆ ಜನಗಳಿಗೆ ಅದು ಸಮಾಧಾನ ಆಗ್ತದೆ. ಸರ್ಕಾರ ರಕ್ಷಣೆಗೆ ಮಾತ್ರ ಮೀಸಲು, ಜನಸಾಮಾನ್ಯರೇ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ ಅಷ್ಟೇ. ಗಡಿ ಅದೆಲ್ಲ ನಾವು ಮೆಚ್ಕೊಳ್ಳೋವಂಥದ್ದೇ, ಆದರೆ ಬಡಬಗ್ಗರಿಗೆ ಏನು ಮಾಡ್ತಾ ಇಲ್ಲ. ಕೂಲಿ ಕಾರ್ಮಿಕರಿಗೆ, ದಿನಗೂಲಿಗಳಿಗೆ ಸರ್ಕಾರದಿಂದ ಒಂದಿಷ್ಟು ಸಹಾಯ ಈ ಕುಮಾರಸ್ವಾಮಿ ಕೊಟ್ಟರು. ಏನು ಕೂಲಿ ತರಕಾರಿ ಮಾರೋರಿಗೆ 10,000 ರೂಪಾಯಿ ಕೊಡೋದು, ಅವ್ರು ಅವತ್ತು ಕೂಲಿ ಮಾಡಿ ಅವತ್ತು ಕಟ್ಟೋದು, ಬಡ್ಡಿ ಇಲ್ಲ. ಈ ಥರ ಏನೋ ಸ್ಕೀಮ್ ಮಾಡಬೇಕ್ರಿ ಬಡವರಿಗೆ. ಇವರೆಲ್ಲ ಹೈಟೆಕ್ ಮಾಡಿಬಿಟ್ಟು ಶ್ರೀಮಂತರು ಶ್ರೀಮಂತರು ಮಾಡ್ತಾವ್ರೆ, ನಮ್ಮಂಥ ಬಡವರಿಗೆ ಏನೂ ಇಲ್ಲ. ರಾಜ್ಯದಾಗೆ ಸತ್ತೋಗ್ಬಿಡೋದೆ ಸರ್ಕಾರ, ಸರ್ಕಾರ ಸತ್ತೋಗ್ಬಿಡೋದು ರಾಜ್ಯದಲ್ಲಿ, ಏನೂ ಇಲ್ಲ. ಅಲ್ಲ, ಜನಸೇವೆ ಮಾಡೋವಂಥವ್ರು ಬೇಕು, ದುಡ್ಡು ಮಾಡೋವಂಥವ್ರು ಬೇಡ. ಸ್ವಾರ್ಥತೆ ಇಲ್ಲದಲ್ಲೇ ಇರೋವಂಥ ರಾಜಕಾರಣಿಗಳು ಬೇಕು. ಅಲ್ಲ, ಇದ್ದಿದ್ರಲ್ಲಿ ಸ್ವಾರ್ಥ ಇರುತ್ತೆ ಎಲ್ಲರಿಗೂ, ಇದ್ದಿದ್ರಲ್ಲಿ. ಇವಾಗ ಕುಮಾರಸ್ವಾಮಿ ಆಡಳಿತ ಚೆನ್ನಾಗಿ ಕೊಟ್ಟರು, ಈಗ ಸಿದ್ದರಾಮಯ್ಯ ಪರವಾಗಿಲ್ಲ, ಆದರೂ ಬಡವ್ರ ಬಗ್ಗರಿಗೆ ಸಿದ್ದರಾಮಯ್ಯ ಅನ್ನದ ಇದೆಲ್ಲ ಇಂದಿರಾ ಕ್ಯಾಂಟೀನ್ ಇಂಥವೆಲ್ಲ ಮಾಡಿದ್ರು, ಇವರೆಲ್ಲ ತೆಗಿತಾ ಇದ್ದಾರೆ. ಬಡವ್ರ ಬಗ್ಗರು ಪಾಪ 5 ರೂಪಾಯಿ 10 ರೂಪಾಯಿ ಊಟ ಮಾಡ್ತಿದ್ರು, ಅವನ್ನೆಲ್ಲ ಇದು ಮಾಡಿದ್ದಾರೆ. ಈಗ ಕುಮಾರಸ್ವಾಮಿ ಕೆಲವು ವಿಷಯದಾಗೆ ಚೆನ್ನಾಗಿ ಮಾಡಿದ್ದಾರೆ, ರೈತರ ಸಾಲ ಮನ್ನಾ ಮಾಡಿದ್ದಾರೆ. ಈ ಸಿದ್ದರಾಮಯ್ಯ ಊಟಕ್ಕೆ ಬಡವ್ರ ಬಗ್ಗರಿಗೆ ಒಳ್ಳೇದು ಮಾಡಿದ್ದಾರೆ. ಇವರು ಆ ಥರ ಯೋಜನೆ ಏನೂ ಇಲ್ವಲ್ಲ ಸ್ಟೇಟಲ್ಲಿ. ಬಂದರೆ ನಾವು ಹೇಳಬೇಕು ವೈಯಕ್ತಿಕವಾಗಿ, ಕುಮಾರಸ್ವಾಮಿ ಆಗಲಿ 5 ವರ್ಷ ಅವ್ರಿಗೆ ಕೊಡಬೇಕು, ಆವಾಗ ನೋಡಲಿ. ಈಗ ಸಿದ್ದರಾಮಯ್ಯಂಗೆ ಕೊಟ್ಟಾಗೈತೆ, ಈಗ ಬಿ ಜೆ ಪಿಯವ್ರಿಗೆ ಕೊಟ್ಟರು, 3 ಜನ CM ಆಗಿದ್ದಾರೆ. ಇವಾಗ ಇವ್ರಿಗೆ ಕೊಡಿ 5 ವರ್ಷ, ಆಮೇಲೆ ಇವ್ರನ್ನ ಬೇಡ ಅಂದನ. ಒಂದು ಸಲ ಕೊಟ್ಟು ನೋಡಿ, ಫುಲ್ ಗೌರ್ಮೆಂಟ್ ಕೊಡಿ ಇವ್ರಿಗೆ. ಅವ್ರಿಗೆ ಕಂಡವ್ರ ಮನೆ ಬಾಗ್ಲಿಗೆ ಹೋಗಿ ಸಪೋರ್ಟ್ ಕೇಳಬಾರ್ದು. ಇವ್ರಿಗೆ ಫುಲ್ ಬಹುಮತ ಕೊಟ್ಬಿಟ್ಟು ಕೇಳಲಿ, ಅವಾಗ ನಾವು ಕೇಳೋಣ ಕುಮಾರಸ್ವಾಮಿನ. ಹೌದು, ಹೀಗೆ ಇಷ್ಟು ಹೇಳ್ಬೋದು ಅಷ್ಟೇ. ಅಣ್ಣ, ಆಡಳಿತದಲ್ಲಿ ಮೋದಿ ಅವರು ಒಳ್ಳೆ ಆಡಳಿತ ಮಾಡೋರೆ. ಏನಂದರೆ ಗ್ಯಾಸ್ ರೇಟ್ ಒಂದು ಕಡಿಮೆ ಮಾಡಬೇಕಣ್ಣ, ಅಷ್ಟೇ. ಇನ್ನೇನು ಹೇಳಲ್ಲ, ನೀವು ಅವ್ರಿಗೆ ಗೊತ್ತಲ್ವಾ. ಪ್ಯಾಸೆಂಜರ್ಗಳಿಗೆ 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ಮೀಟ್ರ್ ಜಾಸ್ತಿ ಮಾಡಿಲ್ವಾ ಅಂತಾರೆ. 5 ರೂಪಾಯಿ ಜಾಸ್ತಿ ಮಾಡವ್ರೆ, 10 ರೂಪಾಯಿ 15 ರೂಪಾಯಿ ಒಂದು ಲೀಟ್ರಿಗೆ ಜಾಸ್ತಿ ಮಾಡ್ತಾರೆ, ಏನು ಗಿಡ್ತದೆ ನಮಗೆ? ಅಷ್ಟೇ ಅಣ್ಣ, ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ. ಅವರೇ ತಿಳ್ಕೊ ಸರ್, ಯಾರು ಬಂದರೂ ಒಳ್ಳೇದು ಮಾಡಲ್ಲ, ಅವ್ರವ್ರಿಗೆ ಅವ್ರು ಒಳ್ಳೇದು ಮಾಡ್ಕೋತಾರೆ ಅಷ್ಟೇ. ಯಾರು ಬಂದರೂ ಒಳ್ಳೇದು ಮಾಡಲ್ಲ. ನೋಡಬೇಕು, ಮೋದಿ ನೆಕ್ಸ್ಟ್ ಬಂದರೆ ಕಡಿಮೆ ಮಾಡ್ಬೋದು ಅನ್ಕೋತೀನಿ ಖಂಡಿತವಾಗ್ಲೂ. ಮೋದಿನೇ ಬೆಸ್ಟು. ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರೇ ಆಗಲಿ, ಒಳ್ಳೆ ಆಡಳಿತ ಮಾಡೋರೆ ಒಳ್ಳೇದಾಗುತ್ತೆ 100%. ಏನು ಆಗಬೇಕಾಗಿರೋದು ಏನಾಗೈತೆ ಬಿಡಿ ಸರ್, ಏನೇನು ಬೇಕೆಲ್ಲ ಮಾಡ್ಕೊಂಡು ಹೋಗ್ತಾ ಇದಾರಲ್ಲ. ಏನು ಮಾಡ್ತಾವ್ರೆ ಜನರಿಗೆ, ಏನು ಮಾಡೋರು ಹೇಳಿ? ಅದೊಂದು ಮಾಡ್ಕೊಂಡು ಹೋಗ್ತಾ ಇದಾರೆ ಅಷ್ಟೇ. ರೋಡ್ಗಳು ನೋಡಿದ್ರೆ ಕಿತ್ತೋಗಿ ಕೂತೈತೆ ಎಲ್ಲ ಕಡೆನೂ. ಗ್ಯಾಸ್ ನೋಡಿದ್ರೆ ಈ ರೈಟ್ ಆಗೈತೆ. ನಾವು ದುಡ್ದ್ರಲ್ಲಿ 60% ಗ್ಯಾಸ್ಗೆ ಹಾಕಬೇಕು, ಇನ್ನೇನು ಉದ್ದಾರ ಆಗೋದೇನೈತೆ? ಹೌದು, ಭಿಕ್ಷೆ ಇವ್ರು ನೆಕ್ಸ್ಟ್ ಟೈಮ್ ಬಂದರೆ ಭಿಕ್ಷೆ ಬೇಡಿಸ್ತಾರೆ ಇವರು. ನೆಕ್ಸ್ಟ್ ಟೈಮ್ ಇವರೇ ಬಂದರೆ ಭಿಕ್ಷೆ ಬೇಡಲೇಬೇಕು. ನಮ್ಮ ರಾಜ್ಯದಲ್ಲಿ ಸರ್ಕಾರ ಎಲ್ಲ ಆಡಳಿತ ಬೇಕು ಸರ್, ಇವರೇ ಬಂದರೆ ಆಗಲ್ಲ ಬಿಡ್ರಿ. ಇದು ಧ್ವನ ಮಾಡಿ ಹೋಗ್ತಾರೆ, ಕೆಲವು ಭಾಗ್ಯಗಳನ್ನು ನಿಲ್ಲಿಸ್ಬಿಡಿ ಅಂತ ಹೇಳ್ತಾರೆ ಯತ್ನಾಳವರು. ಇವರೇ ಬಂದರೆ ನಿಲ್ಲಿಸ್ತಾರೆ. ನೆಕ್ಸ್ಟು ಜನ ಬುದ್ಧಿ ಕಲಿಬೇಕಷ್ಟೇ. ಸಿದ್ದರಾಮಯ್ಯ ಬರಲಿ ಬಿಡಿ ಸರ್, ಒಳ್ಳೆ ಆಡಳಿತ ಕೊಟ್ಟವ್ರಲ್ಲ ಮೊದಲೆಲ್ಲ, ಒಳ್ಳೆ ಆಡಳಿತ ಕೊಟ್ಟವ್ರಲ್ಲ, ಅವರೇ ಬರಲಿ ಬಿಡಿ. ಬೇರೆ ಯಾರು ಇಲ್ಲ, ಸಿದ್ದರಾಮಯ್ಯ ಬೆಸ್ಟ್ ಅಂತೀರಾ? ಹೌದು. ಚುನಾವಣೆ ಬರ್ತಾ ಇದೆ ರಾಜ್ಯದಲ್ಲಿ.
ಎಲ್ಲಿ ಸರ್ ನಾವೇ ಬಡವರೇ ಬದುಕಂಗೆ ಇಲ್ಲ ನೋಡಿ ಗ್ಯಾಸ್ ನೋಡಿ ಎಷ್ಟು ಮಾಡಿದ್ದಾರೆ ಅವರು ಸುಮ್ಮನೆ ಆ ಸರ್ಕಾರ ಈ ಸರ್ಕಾರ ಅಂತ ಯಾವುದೂ ನಮಗೆ ಕಮ್ಮಿ ಮಾಡೋದೇ ಇಲ್ಲ ಎಲ್ಲ ಜಾಸ್ತಿನೇ ಸರಿನಾ ಇಲ್ಲ 5 ರೂಪಾಯಿ ಜಾಸ್ತಿ ಮಾಡಿದೆ ಅಂದರೆ ಗ್ಯಾಸ್ ನೋಡಿದ್ರೆ 50 ರೂಪಾಯಿ 30 ರೂಪಾಯಿ ಏರ್ಸವ್ರೆ ಸೆಕೆಂಡ್ ಲಾಕ್ಡೌನ 36 ರೂಪಾಯಿ ಇತ್ತು ಗ್ಯಾಸು ಈಗ ನೋಡಿ ಸೆಕೆಂಡ್ ಲಾಕ್ಡೌನ್ ಮುಗಿದ ಮೇಲೆ 80 ರೂಪಾಯಿ 77 ರೂಪಾಯಿ ಆಗಿದೆ ಗ್ಯಾಸು ನಾವು ಬಡವರು ಏನು ಮಾಡೋದು ನೀವು ಕಸ್ಟಮರ್ನು 5 ರೂಪಾಯಿ 10 ರೂಪಾಯಿ ಜಾಸ್ತಿ ಕೇಳಿದರೆ ಕೊಡಲ್ಲ ಬಸ್ಗೆ ಹೋಗ್ತೀವಿ ಅಂತಾರೆ ಇಂಥ ಏನು ಮಾಡೋದು ಹೇಳಿ ನಾವು ಈ ಸರ್ಕಾರದಾಗೆ ಕಂಕೊಂಡು ಭಾರಿ ಕಷ್ಟ ಸಾಟ್ರವರು ಮಾಡೋದು ದಿನ 400-500 ರೂಪಾಯಿ ಗ್ಯಾಸ್ ಹಾಕ್ತೀವಿ ನಾವು ಏನು ದಿನ ಸಾಯಂಕಾಲ ಎಲ್ಲ ದುಡಿದು 1000 ರೂಪಾಯಿ ದುಡ್ಡು ಮಾಡೋಕ್ಕಾಗಲ್ಲ ಇದರೊಳಗೆ ಯಾರು ನೆಚ್ಕೊಂಡು ಸರ್ ಬಡವ್ರ ಬಗ್ಗೆ ಬದುಕಂಗೆ ಇಲ್ಲ ಎಲ್ಲ ಎಲ್ಲಿ ಏನೋ ಒಂದು ರೇಟ್ ಜಾಸ್ತಿನೇ ಸರಿನಾ ಪ್ರತಿಯೊಂದು ರೇಟ್ ಜಾಸ್ತಿ ಮಾಡೋರೆ ಯಾರು ಸರ್ ಲೀಡ್ರು ಜನ ಸರಿ ಆಗಬೇಕಷ್ಟೇ ಮತ್ತು ಲೀಡ್ರು ಅವ್ರು ಆಯ್ಕೆ ಮಾಡಬೇಕು ಏನು ನಾವು ಇಂಥ ಸರ್ಕಾರ ಅಂಥ ಸರ್ಕಾರ ಅಂತ ಹೇಳೋದಲ್ಲ ಯಾರು ವ್ಯಕ್ತಿ ಸರಿಯಾದನ್ನು ಬೇಕು ಅವ್ನು ಆಯ್ಕೆ ಮಾಡಬೇಕಷ್ಟೇ ಯಾವ ಸರ್ಕಾರ ಬಂದರೆ ಏನು ಎಲ್ಲ ಸರ್ಕಾರ ಬಂದು ಇದೇ ಗೋಳೆ ಮಾಡೋದು ನಾವು ಯಾವುದು ನಮಗೆ ಕಮ್ಮಿ ಆದ ಮಾಡಲ್ಲ ಎಲ್ಲ ಜಾಸ್ತಿನೇ ಹ್ಞೂ ಯಾರು ಸರಿ ಇಲ್ಲ ಹ್ಞೂ ಸಮೀಸ ಮಾಡ್ತಾರೆ ಸಮೀಸ ಮಾಡ್ರೆ ಅವನು ಕೊಟ್ಟ ನಾವು ಕೊಡಕ್ಕೆ ಹೋಗ್ತಾರೆ ಇವ್ನು ಕೊಟ್ಟ ಇವ್ನ ಕಡೆ ಹೋಗ್ತಾರೆ ಸರಿನಾ ಹ್ಞೂ ಇಲ್ಲ ಹಂಗೆ ಮಾಡೋದು ಇದ್ರಾಗೆ ಬರೀ ಕಷ್ಟದ ಆಟೋ ಡ್ರೈವರ್ ಜೀವನ ಮಾಡೋದು ಮತ್ತು ತೋರಿಸಿ ಅವ್ರಿಗೆ ದಿನ ಈ ತಿಂಗಳು ನೀವು ನ್ಯೂಸ್ನವ್ರು 3 ರೂಪಾಯಿ ಕಮ್ಮಿ ಮಾಡಿದ್ರೆ ತೋರಿಸ್ತೀರ 10 ರೂಪಾಯಿ ಜಾಸ್ತಿ ಮಾಡಿ ತೋರಿಸಲ್ಲ ಕರೆಕ್ಟ್ ತಾನೇ ನೀವು 3 ರೂಪಾಯಿ ಪೆಟ್ರೋಲ್ ಕಮ್ಮಿ ಮಾಡ್ರು ಅಂತೇಳಿ 9 ರೂಪಾಯಿ ಕಮ್ಮಿ ಮಾಡೋದು ಅಂತ ಅಂತ ತೋರಿಸ್ತೀರ ಜಾಸ್ತಿ ಮಾಡಿದ ಮಾತ್ರ ತೋರಿಸಲ್ಲ ಕಮ್ಮಿ ಮಾಡುವಾಗ 5 ಹಾಂ ಅವಾಗ ಕಮ್ಮಿ ಮಾಡೋದು ಮಾತ್ರ ತೋರಿಸ್ತೀರ ನೀವು ಜಾಸ್ತಿ ಮಾಡೋದು ತೋರಿಸಲ್ಲ ಜಾಸ್ತಿನ 15 ರೂಪಾಯಿ 10 ರೂಪಾಯಿ ಜಾಸ್ತಿ ಮಾಡ್ತಾರೆ ಕಮ್ಮಿ ಮಾಡೋಕೆ 2 ರೂಪಾಯಿ 3 ರೂಪಾಯಿ ಕಮ್ಮಿ ಮಾಡ್ತಾರೆ ಜಾಸ್ತಿ ಮಾಡಿದ್ರು 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 ಅಂತ ನೀವು ಸಹ ತೋರಿಸ್ತೀರ ಅಷ್ಟೇ ಅಷ್ಟೇ ಸರ್ ಯಾರು ಒಬ್ಬ ರೆವಲ್ಯೂಷನರಿ ಒಳ್ಳೆ ಲೀಡ್ರು ಇವ್ರು ಬಂದ್ರೆ ಒಂದಷ್ಟು ಅಭಿವೃದ್ಧಿ ಆಗುತ್ತಪ್ಪ ನಮ್ಮ ಈ ಕಷ್ಟಗಳೆಲ್ಲ ಹೋಗ್ತಾ ಸರ್ ಪ್ರಜಾಕೀಯ ಬರಬೇಕಷ್ಟೇ ಅದೊಂದು ನೋಡ್ಬೇಕಷ್ಟೇ 3 ಪಕ್ಷನ ನೋಡಿದೀವಿ ಅದು ಸಾಕಾಗ್ಬಿಟ್ಟೆ ಜನ ಪ್ರಜಾಕೀಯ ಬಂದರೆ ಅವ್ರೇನೋ ಹೇಳ್ತಾವ್ರೆ ಯಾರು ಆಶ್ವಾಸ ಕೊಡ್ತಾವ್ರೆ ಒಂದು ಸರ್ ಅದು ತಂದು ನೋಡಿಬಿಟ್ರೆ ಜನಗಳಿಗೆ ಅದು ಸಮಾಧಾನ ಆಗ್ತಿದೆ ಸರಿನಾ 3 ಪಕ್ಷ ನೋಡ್ಬಿಟ್ಟಿದ್ದಾರೆ ಏನು ಇನ್ನು ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ಅಷ್ಟೇ